ಎಲ್ರಿಗೂ ನಮಸ್ಕಾರ ಸುಜಾತ ಪಾಟೀಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಹೆಸರುಬೇಳೆ ಕಿಚಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಹೆಸರುಬೇಳೆ ದೇಹಕ್ಕೆ ತುಂಬ ತಂಪು ಇದನ್ನು ಮಾಡಿ ಮನೆಯಲ್ಲಿ ಚಿಕ್ಕ ಮಕ್ಕಳು ದೊಡ್ಡವರು ಅಜ್ಜ ಅಜ್ಜಿ ಇದ್ದರೆ ಅವ್ರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಒಂದು ಗ್ಲಾಸ್ ಅಕ್ಕಿಗೆ ಕಾಲು ಗ್ಲಾಸ್ ಹೆಸರುಬೇಳೆ ಬೇಕು ಒಂದು ಗ್ಲಾಸ್ ಅಕ್ಕಿಗೆ ಕಾಲು ಗ್ಲಾಸ್ ಹೆಸರುಬೇಳೆ ಸಾಕಾಗುತ್ತೆ ಎರಡನ್ನೂ ಮಿಕ್ಸ್ ಮಾಡಿ ಒಂದು 15-20 ನಿಮಿಷ ನೆನೆಸಿಡಿ ಸಾಕು ಒಂದು 15-20 ನಿಮಿಷ ನೆನೆಸಿದರೆ ಸಾಕಾಗುತ್ತೆ ಇದಕ್ಕೆ ಒಂದು ಉದ್ದುದ್ದ ಹೆಚ್ಚಿರೋಂಥ ಈರುಳ್ಳಿ ಒಂದು ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿನ ನೀವು ಬೇಕಿದ್ದರೆ ಸ್ಕಿಪ್ ಕೂಡ ಮಾಡ್ಬೋದು ಇದು ಫ್ಲೇವರ್ಗೋಸ್ಕರ ಮಾತ್ರ ಹಾಕ್ತಿರೋದು ಒಂದು ಟೊಮೆಟೊ ಟೊಮೆಟೊ ಒಂದು ಸ್ವಲ್ಪ ಹುಳಿದಿದ್ದರೆ ಚೆನ್ನಾಗಿರುತ್ತೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಅರ್ಧ ಹೋಳು ನಿಂಬೆಹಣ್ಣು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಕರಿಬೇವು ಒಂದು ಚಿಕ್ಕದು ಕ್ಯಾರೆಟ್ ಒಂದು ಆಲೂಗಡ್ಡೆ ಚಿಕ್ಕದು 1/2 ಟೀಸ್ಪೂನು ಅರಿಶಿನ 1 ಟೀಸ್ಪೂನ್ ಅಚ್ಚಕಾರದ ಪುಡಿ ಮತ್ತು 1/2 ಟೀಸ್ಪೂನ್ ಗರಂ ಮಸಾಲ ಒಂದು 2 ಟೀಸ್ಪೂನ್ ಕಡಲೆ ಬೀಜ ಅಥವಾ ಶೇಂಗಾ ಏನಂತ ಕರೀತೀರಿ ಅದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೆನೆಸಿರೋಂಥ ಹೆಸರುಬೇಳೆ ಹಾಗೂ ಅಕ್ಕಿ ಮಾಡೋಕ್ಕೆ ಬೇಕಾಗಿರೋದು ಎಣ್ಣೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಆದಷ್ಟು ಕುಕ್ಕರ್ನಲ್ಲೇ ಮಾಡಿ ಕುಕ್ಕರ್ನ ಬಿಸಿ ಮಾಡೋಕ್ಕಿಡಿ ಪಾತ್ರೆಯಲ್ಲಿ ಮಾಡಿದ್ರೆ ಅಕ್ಕಿ ಬೆಂದು ಹೋಗಿರುತ್ತೆ ಬೇಳೆ ಇನ್ನೂ ಬೆಂದಿರಲ್ಲ ಹಾಗಾಗಿ ಕುಕ್ಕರ್ನಲ್ಲೇ ಮಾಡಿ ಕುಕ್ಕರ್ಗೆ 1/2 ಟೀಸ್ಪೂನ್ ಎಣ್ಣೆ ಎಣ್ಣೆ ಕಾದಮೇಲೆ ಜೀರಿಗೆ ಸಾಸಿವೆ ಅದಾದಮೇಲೆ ಅದು ಚಟಪಟ ಅಂತ ಸಿಡ್ದಾದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕಿ ಕರಿಬೇವು ಆದಮೇಲೆ ಒಂದು ಮೆಣಸಿನ್ಕಾಯಿ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಸೇರಿಸಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಜೊತೆಗೇ ಕಡಲೆ ಬೀಜನೂ ಹಾಕಿ ಫ್ರೈ ಮಾಡಿ ಕಡಲೆ ಬೀಜ ಮತ್ತು ಈರುಳ್ಳಿ ಫ್ರೈ ಆದಮೇಲೆ ನಾವೇನು ಹೆಚ್ಚಿಟ್ಕೊಂಡಿದ್ದೀವಲ್ಲ ಕ್ಯಾರೆಟ್ ಮತ್ತು ಆಲೂಗಡ್ಡೆನ ಹಾಕಿ ಎಣ್ಣೆಲೇ ಫ್ರೈ ಆಗೋ ಥರ ಮಾಡಿ 1-2 ನಿಮಿಷ ಎಣ್ಣೆಲಿ ಫ್ರೈ ಆದರೆ ಅದರ ಸ್ಟ್ರಕ್ಚರ್ ಚೆನ್ನಾಗಿರುತ್ತೆ ಹಾಗಾಗಿ ಎಣ್ಣೆಲೇ ಫ್ರೈ ಮಾಡಿ ಈರುಳ್ಳಿ ಮತ್ತು ಕ್ಯಾರೆಟ್ ಹಾಗೂ ಆಲೂಗಡ್ಡೆ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊ ಸಾಫ್ಟ್ ಆಗೋಕ್ಕೋಸ್ಕರನೇ ನಾನು ಇವಾಗಲೇ ಅರಿಶಿನ ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಬೇಗ ಟೊಮೊಟೊ ಸಾಫ್ಟ್ ಆಗುತ್ತೆ ಟೊಮೊಟೊ ಸಾಫ್ಟ್ ಆದಮೇಲೆ ಅಚ್ಚಕಾರದ ಪುಡಿ ಮತ್ತು ಗರಂ ಮಸಾಲನ ಹಾಕಿ 1-30 ಸೆಕೆಂಡ್ಸ್ ಹುರ್ಕೊಂಡ್ರೆ ಸಾಕು 30 ಸೆಕೆಂಡ್ಸ್ ಹುರಿದಾದಮೇಲೆ ನಾವೇನು ನೆನೆಸಿಟ್ಕೊಂಡಿದ್ದೀವಲ್ಲ ಅಕ್ಕಿ ಮತ್ತು ಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಏನು ಅಲ್ಲಿ ನೀರು ಕಾಣಿಸ್ತಿದ್ದೇವಲ್ಲ ಅದೆಲ್ಲ ಹೋಗೋ ತನಕ ಹುರ್ಕೊಳ್ಳಿ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಹುರಿದಾದಮೇಲೆ ಇದಕ್ಕೆ 1 ಗ್ಲಾಸ್ ಅಳತೆಗೆ 2 ಗ್ಲಾಸ್ ನೀರನ್ನು ಹಾಕಿ ನಾವು ಕಿಚಡಿ ಮಾಡ್ತಿರೋದ್ರಿಂದ ಇನ್ನೂ 1/2 ಕಪ್ ನೀರು ಎಕ್ಸ್ಟ್ರಾ ಹಾಕಿ ಇದಕ್ಕೆ ಉಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಜಸ್ಟ್ 1 ಕುದಿ ಬರೋವರೆಗೂ ಬಿಟ್ಬಿಡಿ ವಿಸಲ್ ಇವಾಗಲೇ ಹಾಕಬೇಡಿ ಇದಕ್ಕೆ ನೀವು ಚೆನ್ನ ನೋಡ್ಕೊಳ್ಳಿ ನಿಮಗೆ ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಎಲ್ಲ ಹಾಕಿ ನಿಮ್ಮ ನೋಡಿಕೊಂಡು ಇವಾಗ ವಿಸಲ್ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ 3 ವಿಸಲ್ ಬರೆಸಿದ್ರೆ ಸಾಕು ನೋಡಿ ಫೈನಲ್ ಲುಕ್ ಹೇಗಿದೆ ಅಂತ ನೋಡಿ ಬಿಸಿ ಬಿಸಿಯಾಗಿರೋ ಹೆಸರುಬೇಳೆ ಕಿಚಡಿ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು